ಮನೆಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿಗಳು ಯಾವ್ಯಾವ ಇದಾವೆ ನೋಡೋಣ. ಗೃಹಲಕ್ಷ್ಮಿ ಹಣ ಬಂದಿದ್ದರಿಂದ ಸಾಕಷ್ಟು ಜನ ತಮ್ಮ ಮನೆಗೆ ಅನುಕೂಲವಾಗುವ ರೀತಿಯಲ್ಲಿ ಸಾಮಾನುಗಳನ್ನ ಅಥವಾ ಸಾಮಗ್ರಿಗಳನ್ನ ಖರೀದಿ ಮಾಡಿದ್ದಾರೆ. ಅದೆಷ್ಟೋ ಜನ ಹೆಣ್ಮಕ್ಳು ಟಿವಿ, ಫ್ರಿಡ್ಜ್ ಹೀಗೆ ಒಂದೊಂದು ವಸ್ತುಗಳನ್ನ ಖರೀದಿ ಮಾಡಿ ಸುದ್ದಿ ಆಗಿದ್ರು. ಆದ್ರೆ ಇಲ್ಲೊಬ್ಬ ವೃದ್ಧೆ ಅವರೆಲ್ಲರಿಗಿನ್ನ ಭಿನ್ನವಾದ ಕೆಲಸವೊಂದನ್ನ ಮಾಡಿ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗೋ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾದ್ರೆ ಯಾರು ಆಕೆ, ಆಕೆ ಮಾಡಿದ್ರ ಕೆಲಸ ಏನು? ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಪ್ರಿಷಿಯೇಟ್ ಮಾಡಿದಾರಂತೆ. ಹಾಗಾದ್ರೆ ಅಂತಹ ಕೆಲಸ ಆಕೆ ಏನ್ ಮಾಡಿದಾಳೆ ನೋಡೋಣ. ಹೌದು, ಒಬ್ಬ ವೃದ್ಧೆ ತನಗೆ ಬಂದಿದ್ದ ಗೃಹಲಕ್ಷ್ಮಿ ಹಣದಲ್ಲಿ ಊರಿಗೆಲ್ಲ ಹೋಳಿಗೆಯ ಊಟವನ್ನ ಹಾಕ್ಸಿದ್ದಾರಂತೆ. ಹೌದು, ಒಬ್ಬ ವೃದ್ಧೆ ತನಗೆ ಬಂದ ಗೃಹಲಕ್ಷ್ಮಿ ಹಣವನ್ನೆಲ್ಲ ಕೂಡಿಟ್ಟು ಇಡೀ ಊರಿಗೆಲ್ಲ ಹೋಳಿಗೆ ಊಟವನ್ನ ಬಡಿಸಿದ್ದಾರಂತೆ. ಇನ್ನು ಈ ಕಾರ್ಯಕ್ಕೆ ಸಾಕಷ್ಟು ಶ್ಲಾಘನೆಗಳು ವ್ಯಕ್ತವಾಗ್ತಾ ಇದೆ. ಸ್ವಾರ್ಥ ಜಗತ್ತಿನಲ್ಲಿ ಇಂತಹದ್ದೊಂದು ನಿಸ್ವಾರ್ಥ ಜೀವವೂ ಇದೆ ಅಂತ ಖುಷಿ ಪಡ್ತಾ ಇದ್ದಾರೆ ಜನ. ಅಂದಹಾಗೆ ಈ ವೃದ್ಧೆ ರಾಯಬಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ವೃದ್ಧೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಗೃಹಲಕ್ಷ್ಮಿ ಹಣದಲ್ಲಿ ಹೋಳಿಗೆ ಊಟವನ್ನ ಬಡಿಸಿದ್ದಕ್ಕಾಗಿ ವೃದ್ಧೆಗೆ ಸನ್ಮಾನ ಸಹ ಮಾಡಲಾಗಿದೆ. ಇನ್ನು ಇತ್ತ ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೂ ಕೂಡ ಈ ವಿಷಯ ಮುಟ್ತಾ ಇದ್ದ ಹಾಗೆ ಅವರು ಕೂಡ ಆ ವೃದ್ಧೆಯ ಜೊತೆಗೆ ಫೋನ್ ಕರೆ ಮಾಡಿ ಮಾತನಾಡಿದ್ದಾರೆ. ಅಲ್ಲದೆ, ಅಮ್ಮ ನನಗೆ ಯಾವಾಗ ಹೋಳಿಗೆ ಊಟ ಹಾಕಿಸ್ತೀರಾ ಅಂತ ಪ್ರೀತಿಯಿಂದ ಪ್ರಶ್ನೆ ಸಹ ಮಾಡಿದ್ದಾರೆ. ಜೊತೆಗೆ ನಿಮಗೆ ಒಂದು ಸ್ಯಾರಿ ಕಳಿಸಿದ್ದೀನಿ, ಒಂದು ರೇಷ್ಮೆ ಸೀರೆಯನ್ನ ಕಳಿಸಿದ್ದೀನಿ, ಬಂದು ತಲುಪ್ತಾ ಅಂತ ವಿಚಾರಿಸಿದ್ದಾರೆ. ಬನ್ನಿ, ಹಾಗಾದ್ರೆ ಯಾವ ರೀತಿ ಮಾತನಾಡ್ತಾ ಇದ್ದಾರೆ ಆ ವೃದ್ಧೆಯ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನೋದನ್ನ ನೋಡೋಣ. ಹೋಳಿಗೆ ಮಾಡಕ ನಾನು ಮುಂದಾಗಿನ್ರಿ. ಹಾ, ಈಗ ಎಲ್ಲರೂ ಕೂಡಿ ಸಾಥ್ ಕೊಟ್ಟಾರ ನಿನಗ. ಹಾ, ಇಂತ ಇದನ್ನ ಮುತ್ತೈದ್ಯಾರ ಐದು ಮಂದಿನ ಊಟ ಮಾಡಿಸಿ ಇದು ಮಾಡತ್ತಿ. ಸಿದ್ದರಾಮಯ್ಯ ಇದ್ದ ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಅಂತೇಳಿ ಬಯಸಾತಿದಿ. ಹಾ ಈಗ ಎಷ್ಟು ಕಂತು ಬಂದವ ನಿಂಗ? ಹತ್ತು ಕಂತು ಬಂದವ. ಎಲ್ಲಾರು ಬಂಗಾರ ಟ್ರೇಜರಿ ಇದು ಮಾಡ್ರ ನೀ ಹೋಳಿಗೆ ಮಾಡಿಸತಿ ಗ್ರೇಟ್ ಆತ್ಲ ಏನಿಂದ? ಎಲ್ಲಾರು ತನ್ನ ಸ್ವಾರ್ಥಕ್ಕೆ. ಹಾಂ, ಅದ ಅಣ್ಣ, ಎಲ್ಲ ಕಡೆ ರಾಜ್ಯದಾಗ ಟ್ರೇಜರಿ ಫ್ರಿಜ್ ಅದ ಇದು ತಂದ್ರ ಬಂಗಾರ ತಂದ್ರ ನೀವು ಎಲ್ಲ ಇದನ್ ಮಾಡಿ. ಹಾ, ನಿನ್ನ ಹೆಸರೇನಾಯಿ? ಅಯ್ಯ, ನಿಂದ ನಿಂದ ಬರ್ತಾವಿಲ್ಲ ಗೃಹಲಕ್ಷ್ಮಿ ಬರ್ತಾವು. ಹಾ, ನೀನು ಇದಕ್ಕೆ ಕೊಟ್ಟಿದಿ ರೊಕ್ಕ? ಹಾ ಹಾ, ನಿನ್ನ ಹೆಸರೇನಯ್ಯ? ದುಂಡವ ನೂಲಿ. ಹಾ ಹಾ, ಈಗ ಎಲ್ಲಾರು ಕೂಡ್ಕೊಂಡು ಮಾಡತ್ತರಿ. ಇದರಿಂದ ಬಡವರಿಗೆ ಅನುಕೂಲ ಆಗೈತೆ. ಹಾ, ಸುಟ್ಟಾಟಿ ಅವ್ರ ಎಲ್ಲಾರು. ನಿಮ್ಮ ಹೇಳ್ರಿ. ಹಾ ರೀ, ಹಾ, ನಿಮಗೆ ಎಷ್ಟು ಕಂತ ಬಂದವ್ರಿ? ಹತ್ತು ಕಂತ ಬಂದವ್ರಿ. ನೀವು ಎಲ್ಲರೂ ಕೂಡ್ಕೊಂಡ ಮಾಡಿದಾರೆ. ಒಟ್ಟು ಸಿದ್ದರಾಮಯ್ಯ ಒಳ್ಳೇದಾಗ್ಬೇಕ್ರಿ. ಆಯ್ತು ಆಯ್ತು. ನಿಮ್ಮ ಹೆಸರೇನ್ರಿ? ಹಾಂ, ಪ್ರಧಾನಿ ಮೋದಿಯವರು ಮೂರು ಮೂರು ಬಾರಿ ಬನಾರಸ್ ಕ್ಷೇತ್ರದಿಂದ, ಸಂಸದೀಯ ಕ್ಷೇತ್ರದಿಂದ ಸಂಸದರಾಗಿ ಹೊರಬಂದರು. ಅಲ್ಲದೆ ಇದೀಗ ಮೂರನೇ ಬಾರಿಗೆ ದಾಖಲೆ ಬರೆದು ಪ್ರಧಾನಿಯಾಗಿ ದೇಶದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ. ಆದರೆ ತಮ್ಮದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಎಷ್ಟರ ಮಟ್ಟಿಗೆ ಕುಂಠಿತವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಒಂದು ಸಿಕ್ಕಿದೆ. ಅಂದರೆ ಬರೀ ಮಾತುಗಳೇ ಆಯಿತು, ಕೆಲಸಗಳೇನು ಆಗ್ತಾ ಇಲ್ಲ ಅನ್ನುವಂತಹ ಆರೋಪಕ್ಕೆ ಇದು ಒಂದು ರೀತಿ ಕೈಗನ್ನಡಿ ಹಿಡಿದ ಹಾಕಿದೆ. ಬನ್ನಿಯಾಗಾದ್ರೆ ಮೋದಿಯವರ ಕ್ಷೇತ್ರ ಬನಾರಸ್ನಲ್ಲಿ ಏನು ಸಮಸ್ಯೆ ಇದೆ, ಅಲ್ಲಿ ಜನ ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಜನ ಯಾಕೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ಮೋದಿಯವರು ತಮ್ಮ ಕ್ಷೇತ್ರದ ಒಂದು ಸಮಸ್ಯೆನ ಬಗೆಹರಿಸೋಕಾಗಿಲ್ಲ ಅನ್ನೋ ಹಾಕಿದ್ರೆ ಬೇರೆ ಕಡೆ ಏನು ಸಮಸ್ಯೆನ ಕೇಳ್ತಾರೆ, ಏನು ಬಗೆಹರಿಸ್ತಾರೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬನ್ನಿ ಹಾಕಿದ್ರೆ ಏನಿದ್ದ ವಿಡಿಯೋ ನೋಡೋಣ. ನರೇಂದ್ರ ಮೋದಿಯವರ ಸಂಸದೀಯ ಕ್ಷೇತ್ರದಲ್ಲಿ ಒಂದು ತೆಗ್ಗು ಗುಂಡಿಗಳು ಕಾಣ್ತಾ ಇದೆ. ಬನಾರಸ್ ಬೀದಿಗಳಲ್ಲಿ
ಮೋದಿಜಿ ಈ ಅದ್ಭುತ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತ ಜನ ವ್ಯಂಗ್ಯವಾಗಿ ಟೀಕೆ ಮಾಡ್ತಾ ಇದ್ದಾರೆ. ಏನ್ ಮಾಡಿದ್ದಾರೆ ಹಾಗಾದ್ರೆ, ಸಾರ್ವಜನಿಕರು ಆನಂದಿಸಲು ಪ್ರತಿ ರಸ್ತೆಯಲ್ಲಿ ಈಜು ಕೊಳಗಳನ್ನ ನಿರ್ಮಿಸಲಾಗಿದೆ ಅಂತ ತುಂಬಾ ವ್ಯಂಗ್ಯವಾಗಿ ಈ ತರಹದ ಮಾತುಗಳನ್ನ ಆಡ್ತಾ ಇದ್ದಾರೆ. ಸಾಕಷ್ಟು ಜನ ಈ ತಗ್ಗು ಗುಂಡಿಗಳನ್ನ ನೋಡಿ ಇದನ್ನೇನು ಈಜುಕೊಳ ಅನ್ಕೋಬೇಕಾ ಅಥವಾ ತಗ್ಗು ಗುಂಡಿಗಳು ಅನ್ಕೋಬೇಕಾ ಅಂತ ಕೇಳ್ತಾ ಇದ್ದಾರೆ. ಕಾರಣ ಆ ತಗ್ಗು ಗುಂಡಿಗಳು ಅಷ್ಟು ದೊಡ್ಡದಾಗಿವೆ, ಸುಮಾರು 3 ಅಡಿಗಳಿಗಿಂತಲೂ ಕೂಡ ತಗ್ಗಿನಲ್ಲಿರುವಂತದ್ದು, ಜಾಸ್ತಿ ಆಳಕ್ಕಿರುವಂತಹ ತಗ್ಗು ಗುಂಡಿಗಳು ರಸ್ತೆಯಲ್ಲಿ ಕಂಡು ಬರ್ತಾ ಇದೆ. ಇದನ್ನ ಕಂಡು ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇದನ್ನ ರಸ್ತೆ ಗುಂಡಿಗಳು ಅನ್ಕೋಬೇಕಾ ಅಥವಾ ಈಜುಕೊಳಗಳು ಅನ್ಕೋಬೇಕಾ, ಇದನ್ನ ಯಾವಾಗ ಮುಚ್ಚಿಸ್ತಾರೆ, ಇದನ್ನ ಯಾವಾಗ ಸರಿ ಮಾಡ್ತಾರೆ ಅನ್ನುವಂತಹ ಆಕ್ರೋಶ ಜನರಲ್ಲಿ ಮೂಡಿ ಬರ್ತಾ ಇದೆ. ಜನ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಮೋದಿ ಅವರಿಗೆ. ಇತನಾ ಬಡಾ ಗಡ್ಡಾ ಹೈ ನಗರ ನಿಗಮ ಮೇ ಇತನಾ ಭಯ್ಯಾ ಫೋಟೋ ಭೀ ಲೇನಾ ಭಯ್ಯಾ ಬತಾ ಇತನಾ ಬಡಾ ಗಡ್ಡಾ ಹೈ ನಗರ ನಿಗಮ ವಾಲೆ ಜಬ ಬಡೇ ಬಚ್ಚೆ ಬಡೇ ಬುಜುರ್ಗ ಯೇ ದೇಖಿಯೇ ಯೇ ಮುಖ ಮಾರ್ಗ ಹೈ ಯಹಾಂ ಪೆ ಢಕ್ಕನ್ ನಹೀ ಹೈ 2 ಮಹೀನಾ ಸೇ ಔರ್ ಲಗ ಗಯಾ ವಾ ಔರ್ ಲಗ ಗಯಾ ವಾ ತುಮ್ ತುಮ್ ಘಬರಾಓ ಮತ್ ಯಾ ಯೇ 2 ಮಹೀನಾ ಸೇ ಲಗಭಗ 2 ಮಹೀನಾ ಸೇ ಯಹಾಂ ಕೆ ಜೋ ಅಧಿಕಾರಿ ಹೈ ಜೋ ಕರ್ಮಚಾರಿ ಹೈ ಸಬ್ ಖಾಲಿ ಮನಮಾನಾ ಜಲಕಲ್ ಮೇ ದೌಡತೆ ದೌಡತೆ ಯಹಾಂ ಕರ್ತೆ ಕರ್ತೆ ಸಬ್ ಥಾಕ್ ಗಯೇ ಆಪ್ಕೋ ದೇಖಿಯೇ ಯೇ ಮೇರೆ ಲೆವೆಲ್ ಕಾ ಇಸ್ ಲೆವೆಲ್ ಕಾ ಯೇ ಗಡ್ಡಾ ಹೈ ಯೇ ಮುಖ ಮಾರ್ಗ ಹೈ ಯೇ ಸಡಕ್ ಹೈ ಯೇ ಚೇಂಬರ್ ಕಾ ಢಕ್ಕನ್ 2 ಮಹೀನೆ ಸೇ ಖುಲಾ ಹೈ 2 ಮಹೀನೆ ಸೇ ಕೋಯಿ ಭೀ ಅಧಿಕಾರಿ ಜೋ ಹೈ ದೂರ್ ಲೇನೆ ನಹೀ ಆ ರಹಾ ಹೈ ಲಗಭಗ 2 ಮಹೀನೆ ಸೇ ಯಹ ಹೈ ಬನಾರಸ್ ಮೋದಿ ಕಾ ಸಂಸದೀಯ ಕ್ಷೇತ್ರ ಕ್ಯೋಟೋ ಸಮಝ ಲೀಜಿಯೆ ಯಹ ಹಾಲ್ ಹೈ ಅಧಿಕಾರಿಯೋ ಸೇ ಆಪ್ ಆಗೇ ಜಾಯಿಯೆ ಆಗೇ ನಾಲಿ ಭೀ ಸಫಾಯಿ ಸಬ್ ಕರವಾ ರಹೆ ಖಾನೆ ಖಾನೆ ಖಾನಾ ಪೂರ್ತಿ ಕರ ರಹೆ ಹೈ ಯೇ ಹಾಲ್ ಹೈ ಇತನಾ ಗಡ್ಡಾ ಹೈ ಇಸ್ಮೇ ಬತಾಯಿಯೆ ಜೋ ದಿಲ್ಲಿ ಕಾ ಘಟನಾ ಘಟಾ ಉಸ್ಮೇ ಅಭಿ ಏಕ್ ಮಹಿಲಾ ಔರ್ ಬಚ್ಚೆ ಉಸ್ ಸೀವನ್ ಮೇ ಗಿಸ್ಕೆ ಭಾಗ ಹೈ ಇಧರ್ ದಿಖಾಯಿಯೆ ಇಧರ್ ದಿಖಾಯಿಯೆ ಉಸ್ಮೇ ಘುಸ್ ಗಯೆ ಐಸಾ ಹೀ ಘಟನಾ ಕಾ ಇಂತಜಾರ್ ಜೋ ಹೈ ಕಿ ಯಹ ಬನಾರಸ್ ಮೇ ಬನಾರಸ್ ಕಾ ಭೀ ನಗರ ನಿಗಮ ಹೋನೆ ಕಾ ಇಂತಜಾರ್ ಕರ್ ರಹಾ ಹೈ 2 ಮಹೀನೆ ಸೇ ಯೇ ದೇಖಿಯೆ ಮುಖ ಮಾರ್ ಗಯೆ ಯೇ ಗಾಡಿ ಮೋಟರ್ ಆ ಜಾ ರಹಾ ಹೈ ಯೇ ಗಡ್ಡಾ ಖುಲಾ ಹೈ ಯೇ ಚೇಂಬರ್ ಖುಲಾ ಹೈ ಯಹ ಹೈ ಬನಾರಸ್ ಯಹ ಹೈ ಬನಾರಸ್ ಕಾ ಕ್ಯೋಟೋ ಕಾಶಿ ಹಿಂದೂ ವಿಶ್ವವಿದ್ಯಾಲಯ ಕೆ ಬಗಲ್ ಮೇ ಲೋಗೋ ಕಾ ಆವಾಗಮನ್ ಇಸ್ಮೇ ಮೋಟರ್ ಸೈಕಲ್ ವಾಲೆ ಗಿರ್ ಜಾತೆ ಹೈ ಕಲ್ ರಾತ್ ಮೇ ಗಯ್ಯಾ ಗಿರಾ ಉಸ್ಕೋ ಹಮ್ ಲೋಗ್ ನಿಕಾಲೆ ಆಪ್ ಬತಾಯಿಯೆ ಕೋಯಿ ಜಬ್ ಲೇ ಗಿರ್ ಕೆ ಮರ್ ನಹೀ ಜಾಯೆಗಾ ತಬ್ ತಕ್ ನಗರ ನಿಗಮ ಜೋ ಹೈ ಕಿ ಜಾಗನೆ ವಾಲೋ ಮೇ ಸೇ ನಹೀ ಹೈ ರಾಜ್ಯದಲ್ಲಿ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಹೆಸರು ಕೇಳಿ ಬಂದಾಗಿನಿಂದಲೂ ಕೂಡ ಕಾಂಗ್ರೆಸ್ಸಿಗರು ಬಿಜೆಪಿಗರ ಮೇಲೆ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ಇತ್ತ ಕಡೆ ಇವರು ಕೂಡ ಕೌಂಟರ್ ಅಟ್ಯಾಕ್ಸ್ ಗಳನ್ನ ಕೊಡ್ತಾನೆ ಇದ್ದಾರೆ. ಆದ್ರೆ ಇದೀಗ ಮತ್ತೊಬ್ಬ ಕಾಂಗ್ರೆಸ್ನ ಮುಖಂಡ ಆರೋಪವನ್ನ ಮಾಡಿದ್ದಾರೆ ಬಿಜೆಪಿಯ ಮೇಲೆ. ಚಿಂದಿ ಆಯುವಂತಹ ಒಬ್ಬ ರಾಜ್ಯಪಾಲರ ಹಿಂದೆ ಅಡಗಿಕೊಳ್ತಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಯಾಕಂದ್ರೆ ಯಾರು ಆ ರೀತಿ ಆಕ್ರೋಶವನ್ನ ಹೊರಹಾಕ್ತವ್ರು, ಆ ಕಾಂಗ್ರೆಸ್ ವ್ಯಕ್ತಿ ಯಾರು, ಆ ಮುಖಂಡ ಯಾರು, ಅಥವಾ ನಾಯಕನಾರು ಅನ್ನೋದನ್ನ ತೋರಿಸ್ತೀವಿ ನೋಡಿ. ತಮ್ಮ ಹೀನಾಯ ಸೋಲಿನಿಂದ ಹತಾಶರಾಗಿರುವ ಪ್ರಧಾನಿ, ಗೃಹ ಸಚಿವರು ಮತ್ತು ಇಡೀ ಬಿಜೆಪಿ ನಾಯಕತ್ವವು ಈಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮೇಲೆ ದಾಳಿ ಮಾಡೋದಕ್ಕೆ ಚಿಂದಿ ಆಯುವ ರಾಜ್ಯಪಾಲರ ಹಿಂದೆ ಅಡಗಿಕೊಳ್ಳುತ್ತಿದೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ಮುಖಂಡರು. 4 ಕೋಟಿಗೂ ಅಧಿಕ ಕನ್ನಡಿಗರಿಗೆ ವಾರ್ಷಿಕ 53,000 ಕೋಟಿಯನ್ನ ಪಾರದರ್ಶಕವಾಗಿ ವರ್ಗಾಯಿಸುವ 5 ಕಾಂಗ್ರೆಸ್ ಭರವಸೆಗಳ ಮೇಲೆ ಇದು ಕೆಟ್ಟ ದಾಳಿಯಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವೀಗ ಆ ದೃಶ್ಯಗಳಲ್ಲಿ ಕಾಣ್ತಾ ಇರಬಹುದು ಯಾವ ರೀತಿ ಅವರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ, ಯಾವ ರೀತಿ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಬನ್ನಿ. ಹಾಗಾದ್ರೆ ಏನ್ ಹೇಳ್ತಾರೆ ಕೇಳೋಣ. ಬಿಜೆಪಿ ಫಾರ್ ಓವರ್ 1 ಇಯರ್ ಹ್ಯಾಸ್ ಬಿನ್ ಅಟ್ಯಾಕಿಂಗ್ ದ ಕಾಂಗ್ರೆಸ್ ಗ್ಯಾರಂಟೀಸ್ ಫಾರ್ ದೇ ಬೆನಿಫಿಟ್ ದ ಶೆಡ್ಯೂಲ್ ಕಾಸ್ಟ್ ದ ಶೆಡ್ಯೂಲ್ ಟ್ರೈಬ್ಸ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ದ ಮೈನಾರಿಟೀಸ್ and the poor among the journal castes. They want BJP and Janata Dal are scared of the Congress guarantees and they somehow want the Congress guarantees to be stopped. This is not an attack on our Chief Minister Mr. Siddaramaiah or on our Deputy Chief Minister Mr. DK Shivkumar or on our government. This is really an attack on people of Karnataka by the Union Narendra Modi government, drunk with power and using the puppet governor to destabilize an elected government. This is also an assault on a backward class chief minister who is now the senior most chief minister in the country. This is not an attack personally on him,
But this is revenge seeking by the BJP and Janata Dal against people of Karnataka. We apprised the Honorable Congress President. We apprised Shri Rahul Gandhi, Honorable Leader of Opposition. And Congress Government of Karnataka is committed to continuing with these Congress guarantees. We will face every assault by the Union Government, by the Union Home Ministry, and their ragdoll governor in this regard. We will follow all our legal remedies. We have full faith in the majesty of the law and in the system of our judiciary, and we will also follow up this battle. We have decided we will take this battle in the court of the people.